ವೆಲ್ಕಮ್ ಬ್ಯಾಕ್. ಕಲ್ಲು ಹೊಡೆದವರ ಕರ್ಣ ಅನ್ನಿಸ್ಕೊಳಕ್ ಮುಂದಾದ್ರು ಜಮೀರ್ ಅಹಮದ್ ಖಾನ್ ಅವರು. ಹುಬ್ಬಳ್ಳಿಯ ಗಲಭೆಯಲ್ಲಿ ಪ್ರಕರಣದಲ್ಲಿ ನೂರಾರು ಜನ ಅರೆಸ್ಟ್ ಆಗಿದ್ದಾರೆ. ಆ ಎಲ್ಲ ಕುಟುಂಬದವರಿಗೆ ನಾನು ಹೆಲ್ಪ್ ಮಾಡ್ತೀನಿ. ಬರ್ತಾ ಇದೆ ರಂಜಾನ್ ಹಬ್ಬ, ಆ ಎಲ್ಲ ತಾಯಂದಿರಿಗೆ, ಹೆಂಡತಿಯರಿಗೆ, ಅವರವರ ಮಕ್ಕಳಿಗೆ ನಾನು ಸಹಾಯ ಮಾಡ್ತೀನಿ, ದುಡ್ಡು ಕೊಡ್ತಾ ಇದ್ದೀನಿ, ಆ ಫುಡ್ ಕೊಡ್ತಾ ಇದ್ದೀನಿ ಅಂತ ಮುಂದೆ ಬಂದಿದ್ದಾರೆ. ಇದಕ್ಕೆ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಚಕ್ರವರ್ತಿ ಸೂಲಿಬೇಲೆ ಅವರು ಇದ್ದಾರೆ, ಚಿಂತಕರು ಚಕ್ರವರ್ತಿ ಸೂಲಿಬೇಲೆ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ ಹರಿ. ಎಂತ ವಿಶಾಲ ಹೃದಯ ಜಮೀರ್ ಅಹಮದ್ ಖಾನ್ ಅವರದು. ಅಲ್ಲಿ ಅವ್ರ ಪಾಪ ಜೈಲ್ ಇದ್ದಾರೆ, ಅವರೆಲ್ಲರಿಗೂ ನಾನು ನೋಡ್ಕೋತೀನಿ ಅಂತ ಮುಂದೆ ಬಂದಿದ್ದಾರೆ. ಅಂದ್ರೆ ಒಂದು ಸಮಾಜದ ಪ್ರಮುಖವಾದ ಸ್ಥಾನದಲ್ಲಿದ್ದು ರಾಜಕಾರಣದಲ್ಲಿ ಇಟ್ಕೊಂಡು ಲಾ ಅಂಡ್ ಆರ್ಡರ್ ನ ಒಂದು ಹಂತಕ್ಕೆ ತಂದು ಅದನ್ನ ಇಡೀ ಸಮಾಜದ ರಾಜ್ಯದ ಒಳಿತಿಗೆ ಬಳಸಬೇಕಾದ ಜವಾಬ್ದಾರಿ ಇರುವಂತವರೇ ಈ ತರದ ನೀಚ ಮಟ್ಟಕ್ಕೆ ಇಳಿತಾರೆ ಅನ್ನೋದು ದುರದೃಷ್ಟಕರ. ಜಮೀರಿಂದ ಇದಕ್ಕಿಂತ ಒಳ್ಳೇದ ನನಗಂತೂ ನಿರೀಕ್ಷೆ ಇರಲಿಲ್ಲ. ಗೊತ್ತಿಲ್ಲ, ನೀವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ ನನಗೆ ಯಾವತ್ತೂ ನಿರೀಕ್ಷೆ ಇರಲಿಲ್ಲ. ಯಾಕಂದ್ರೆ ಪಾದ್ರಾಯನಪುರದಲ್ಲಿ ಗಲಾಟೆ ಆದಾಗ ಜಮೀರ್ ಇದೇ ಮಾಡಿದ್ದಾರೆ, ಬೇರೆಯಲ್ಲಿ ಬಿಜೆಯಲ್ಲಿ ಗಲಾಟೆ ಆದಾಗ ಅವ್ರಿಗೆ ಇದೇ ಮಾಡಿದ್ದಾರೆ. ಕೊನೆಗೆ ಸೆಕೆಂಡ್ ವೇವ್ ನಲ್ಲಿ ಬೆಡ್ಗಳು ಬುಕಿಂಗ್ ಮಾಡ್ತಾ ಇದ್ರು ಅಂತ ಒಬ್ಬ MP ಒದ್ದಾಡ್ಕೊಂಡು ಇವ್ರದೆಲ್ಲ ಲಿಸ್ಟ್ ತೆಗೆದ್ರೆ ಅದರಲ್ಲಿದ್ದವರಿಗೂ ಕೂಡ ಅವ್ರು ಇದೇ ತರದ ಹೆಲ್ಪ್ ಮಾಡಿ ನಾವು ನಿಮ್ ಜೊತೆ ಇದ್ದೀವಿ ಈ ಮಾಡಿ ಇಂಥದ್ದನ್ನೇ ಅಂತ ಹೇಳ್ಕೊಡ್ತಿದ್ದಾರೆ. ಅಂದ್ರೆ ಕ್ರಿಮಿನಲ್ ಗಳಿಗೆ ಛಾಯಿಯಾಗಿ ನಿಲ್ಲೋದು ಜಮೀರ್ದು ಹೊಸ ಬುದ್ಧಿ ಏನಲ್ಲ, ಇದು ಹಿಂದಿನಿಂದಲೂ ಅವ್ರಿಗೆ ಇರೋದ್ರಿಂದ ನನಗೆಲ್ಲ ಒಂದ್ ಕಡೆ ಅನ್ಸುತ್ತೆ ಇದನ್ನ ಅವ್ರು ಕಂಟಿನ್ಯೂ ಮಾಡಿದ್ದಾರೆ. ಆದ್ರೆ ಈ ಬಾರಿ ಬಹಳ ನೋವಿನ ಸಂಗತಿ ಏನಂತಂದ್ರೆ ಕಲ್ಲೆಸೆತವನ್ನು ತುಂಬಾ ಸ್ಪಷ್ಟವಾಗಿ ಗುರುತಿಸಲ್ಪಟ್ಟು ಇವ್ರು ಕಲ್ಲೆಸೆದಿದ್ದಾರೆ, ಇವ್ರು ಸಮಾಜದಲ್ಲಿ ಸಮಾಜದ ಹಿತವನ್ನ ಬಯಸದ ಜನ ಅಂತ ಗೊತ್ತಾದ ಮೇಲೂ ಅವ್ರಗಳಿಗೂ ಹೋಗಿ ಈ ತರ ಕೊಡ್ತೀನಿ ರಂಜಾನ್ ಕಾಲದಲ್ಲಿ ನಾನು ಗಿಫ್ಟ್ ಮಾಡ್ತೀನಿ ಅಂತಂದ್ರೆ ಇದು ಅರ್ಥ ಏನು ಅಂತಂದ್ರೆ ಇನ್ನು ಯಾರ್ಯಾರು ಬೇಕೋ ಎಲ್ಲೆಲ್ಲೋ ಕಲ್ಲು ಹೊಡೀರಿ, ನಾನ್ ನಿಮ್ಗೆ ನೋಡ್ಕೊಳ್ಳಿಕ್ಕಿದ್ದೀನಿ ಅಂತ ಅಭಯ ಕೊಟ್ಟಂತಾಯ್ತು ಅಂತ. ಹೀಗಾಗಿ ಈ ತರ ಕಲ್ಲೆಸೆಯುವಂತ ಜನಕ್ಕೆ ಜಮೀರ್ ಒಂಥರ ಕರ್ಣ ಅಂತ ನೀವೇನ್ ಹೇಳ್ತಿದ್ರು ಆ ತರ ಬಂದಿರೋದಿದೆಯಲ್ಲ, ಅದು ರಾಜ್ಯದ ಪಾಲಿಗೆ ಆತ ರಾವಣ ಆಗ್ಬಿಟ್ಟ ಅಂತ ನನಗೆ ಅನ್ಸುತ್ತೆ. ಒಂದು ಪ್ರಚೋದನೆ ಅಲ್ವಾ ಸರ್ ಇದು, ಪಾದ್ರಾಯನಪುರದ ಗಲಾಟೆಯಿಂದ ಹಿಡಿದು ಇಲ್ಲಿ ತನಕ, ಜೊತೆಗೆ ಚಂದ್ರು ಕೊಲೆಯಿಂದ ಹಿಡಿದು ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ತನಕ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ರೀತಿ. ಯಾರ್ದೋ ಜೀವ ಹೋಗುತ್ತೆ, ಅಯ್ಯೋ ಮಿಸ್ ಆಗೋಯ್ತೋ, ಸಾಯಿಸಕ್ ಹೋಗಿರ್ಲಿಲ್ಲ, ನರ ಕಟ್ಟಾಗೋಯ್ತು ಅಂತಾರೆ, ಹೆಂಗೆ ಸರ್ ಒಬ್ಬ ಜನಪ್ರತಿನಿಧಿಯಾಗಿ ಈ ತರ ಮಾತಾಡೋದು, ಜವಾಬ್ದಾರಿ? ಇದು ಬೇರೆ ವ್ಯಕ್ತಿ ಆಗಿದ್ರೆ ಕ್ಷಮೆ ಕೊಡಬಹುದಿತ್ತು, ಆದ್ರೆ ಜನಪ್ರತಿನಿಧಿಯಾಗಿ ನಾಳೆ ಅಧಿಕಾರಕ್ಕೆ ಬರಬೇಕು ಅಂತ ಕಾಂಗ್ರೆಸ್ ಹೇಳ್ಕೊಳ್ತಿದೆ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ಅಧಿಕಾರಕ್ಕೆ ಬಂದು ಜಮೀರ್ ತರದವರು ಹೋಮ್ ಮಿನಿಸ್ಟರ್ ಆದ್ರೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಹೇಳಿ, ದೇಶದ ಅಥವಾ ಸಮಾಜದ ಒಟ್ಟಾರೆ ಬೆಳವಣಿಗೆಯನ್ನ ಕರ್ನಾಟಕದ ಸ್ಥಿತಿಗತಿಯನ್ನ ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಬಹಳ ಕಷ್ಟ ಅಂತ ನನಗನ್ಸುತ್ತೆ. ಹೀಗಾಗಿ ಕಾಂಗ್ರೆಸ್ ಇದನ್ನ ಮರುಚಿಂತನೆ ಮಾಡಬೇಕು. ಜಮೀರ್ಗೆ ನೀವು ಪಟ್ಟಗಳನ್ನ ಕೊಡ್ತೀರಾ, ಜಮೀರ್ನ ಮುಂದಿಟ್ಕೊಂಡು ಹೋಗ್ತೀರಾ ಅಂತ, ಆದ್ರೆ ಕಾಂಗ್ರೆಸ್ ಇದರಲ್ಲೂ ನಂಗೇನು ಭರವಸೆ ಇಲ್ಲ. ಯಾಕೆ ಅಂತಂದ್ರೆ ತುಷ್ಟೀಕರಣದ ರಾಜಕಾರಣದ ಅಧ್ವರ್ಯುಗಳು ಅವರು, ಅವರು ಮುಸಲ್ಮಾನರದ ಓಟಿಗೋಸ್ಕರ ಯಾವ ಹೊತ್ತಿಗೆ ಬೇಕಿದ್ರು ಹೋಗ್ತಾರೆ. ನನ್ಗೆ ಎಲ್ಲಿವರೆಗೂ ಡೌಟ್ ಇದೆ ಅಂತಂದ್ರೆ ಈ ಐಡಿಯಾ ಸಕ್ಸಸ್ಫುಲ್ ಅಂತ ಅವ್ರಿಗೆ ಏನಾದ್ರು ಅನ್ಸಿದ್ರೆ ಇದೇ ಐಡಿಯಾನ ರಾಜಸ್ಥಾನದಲ್ಲಿ, ಗುಜರಾತ್ ನಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರಾಖಂಡದಲ್ಲಿ ಮತ್ತೆ ಮತ್ತೆ ಬಳಸ್ಕೊಂಡು ಮುಸಲ್ಮಾನರ ಓಟನ್ನ ಕನ್ಸಲ್ಟ್ರೇಟ್ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಸರ್ ಕರ್ನಾಟಕ ಲ್ಯಾಬೊರೇಟರಿ ಆಗ್ತಿದ್ಯಾ ಹಾಗಾದ್ರೆ ನಿಮ್ ಪ್ರಕಾರ? ನನಗನ್ಸುತ್ತೆ ಹಾಗೆ ಅಂತ. ಕಾಂಗ್ರೆಸ್ಗೆ ಇದೆಲ್ಲ ಕೊಡುವಂತ ಐಡಿಯಾಗಳನ್ನ ಬಳಸ್ಕೊಂಡು ಓಟನ್ ಕನ್ಸಲ್ಟ್ರೇಟ್ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಅನ್ನೋದಕ್ಕೆ ಈ ಲ್ಯಾಬೊರೇಟರಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ಹೌದು. ಆದ್ರೆ ಬಹಳ ದುರದೃಷ್ಟಕರ ಸಂಗತಿ, ಮುಸಲ್ಮಾನರೇ ಅರ್ಥ ಮಾಡ್ಕೋಬೇಕು. ಮುಸಲ್ಮಾನರಿಗೆ ಯಾರು ವಿರೋಧಿಗಳು ಅಂದ್ರೆ ಈಗ ಸತ್ಯದ ಮಟ್ಟಿಗೆ ಅವ್ರಿಗೆ ಹರೀಶ್ ವಿರೋಧಿ, ಚಕ್ರವರ್ತಿ ಸುಳಿಬೆಲ್ಲ ವಿರೋಧಿ. ಯಾಕೆಂದ್ರೆ ನಾವುಗಳು ಈ ವಿಚಾರ ರೈಸ್ ಮಾಡ್ತೀವಿ ಅಂತ. ಆದ್ರೆ ನಾವು ವಿಚಾರ ರೈಸ್ ಮಾಡುವ ಮೂಲಕ ಒಳಿತಿಗೋಸ್ಕರ ಪ್ರಯತ್ನ ಪಡ್ತಿದ್ದೀವಿ. ಆದ್ರೆ ಜಮೀರ್ ತರದವ್ರು ಏನ್ ಮಾಡ್ತಿದ್ದಾರೆ, ಕಲ್ಲೆಸೆಯವರಿಗೆ ಪ್ರೇರಣೆ ಕೊಡ್ತಿದ್ದಾರೆ, ಕೊಲೆಗಿಡುಗರಿಗೆ ಪ್ರೇರಣೆ ಕೊಡ್ತಿದ್ದಾರೆ. ಅಂದ್ರೆ ಇಡೀ ಮುಸ್ಲಿಂ ಸಮಾಜ ಕಲ್ಲೆಸೆಯುವರ ಸಮಾಜ, ಇಡೀ ಮುಸ್ಲಿಂ ಸಮಾಜ ಕೊಲೆಗಡುಕರ ಸಮಾಜ ಅಂತ ಹೇಳುವಂತ ಒಂದು ಪ್ರಯತ್ನ ಮಾಡ್ತಿರೋದು ಜಮೀರ್ ತರದವರು. ಆ ಮುಸ್ಲಿಂ ಸಮಾಜ ಎಚ್ಚರಿಕೆ ಇಟ್ಕೊಳ್ಬೇಕಾಗಿರೋದು ಜಮೀರ್ ತರದವರಿಂದ, ಅವರಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕು. ಆದ್ರೆ ದುರದೃಷ್ಟಕರ ಈ ತರದ ಆಲೋಚನೆ ಮಾಡುವ ಬುದ್ಧಿಯಲ್ಲಿ ಎಷ್ಟು ಜನರಿಗಿದೆ ಅನ್ನೋದೇ ದೊಡ್ಡ ಪ್ರಶ್ನೆ. ಸರ್, ಒಂದ್ ಕಡೆ ದೊಡ್ಡ ದೊಡ್ಡ ನಾಯಕರು ಸೆಕ್ಯುಲರಿಸಂ ಬಗ್ಗೆ ಮಾತಾಡ್ತಾರೆ, ಇನ್ನೊಂದ್ ಕಡೆ ಆ ಪಕ್ಷದ ಮತ್ತು ನಾಯಕರು ಈ ತರದ ಏನೋ ಕರೆಗಳನ್ನ ಕೊಡ್ತಾರೆ, ಏನ್ ಸರ್ ಆಗಿದೆ ಈ ನಾಣ್ಯದ ಮುಖಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಏನಿಲ್ಲ, ಸೆಕ್ಯುಲರಿಸಂ ಅನ್ನೋ ವಿಚಾರ ಇವ್ರಿಗೆ ಯಾವಾಗ ಬರುತ್ತೆ ಅಂತಂದ್ರೆ ಹಿಂದೂಗಳು ಸ್ವಲ್ಪ ಉಗ್ರರಾಗ್ಬಿಡ್ತಾರೆ ಅನ್ನೋ ತರ ವಿಚಾರಗಳು ಅವ್ರ ಗಮನಕ್ಕೆ ಬಂದಾಗ್ಲೆಲ್ಲ ಸೆಕ್ಯುಲರ್ ಆಗ್ಬಿಡ್ತಾರೆ. ಯಾವಾಗ ಹಿಂದೂಗಳು ತಾವು ಪ್ರತಿಭಟನೆಗೆ ಅಂತ ಬರ್ತಾರೆ, ಈಗ ಇಮ್ಯಾಜಿನ್ ಮಾಡಿ ನಾಳೆ ಏನಾದ್ರೂ ಇದೇ ವಿಚಾರವನ್ನು ಇಟ್ಕೊಂಡು ಹಿಂದೂಗಳು ಹುಬ್ಬಳ್ಳಿಯಲ್ಲಿ ಬೀದಿ ಹಿಡಿದು ಹೆಂಗ್ ಕೊಟ್ರು ಅವರು ಅಂತ ಬಂದ್ರೆ ತಕ್ಷಣ ಕುಮಾರಸ್ವಾಮಿ ಹೇಳಿ ಬರ್ತಾರೆ, ಹಿಂದೂಗಳು ಸೆಕ್ಯುಲರ್, ಇದು ಸರ್ವಜನಾಂಗದ ಶಾಂತಿಗೆ ತೋಟ, ಇಲ್ಲಿ ಹೀಗ್ ಮಾಡಬಾರ್ದು ಹಾಗ್ ಮಾಡಬಾರ್ದು ಅಂತ. ಆದ್ರೆ ನನ್ ಈಗ್ಲೂ ಡೌಟ್ ಇದೆ, ಜಮೀರು ಈಗ ಮುಸಲ್ಮಾನರ ಪರವಾಗಿ ನಾಯಕ ಅಂತ ಅನ್ನಿಸ್ಕೊಂಡು ಇಷ್ಟು ಬೆಳೀತಾ ಇರೋದು ನೋಡಿ ಹೊಟ್ಟೆ ಉರಿಸ್ಕೊಂಡು ಕುಮಾರಸ್ವಾಮಿ ನಾಳೆ ಮುಂದೆ ಬಂದು ನಾನು ಕೊಡ್ತೀನಿ ಅವರಿಗೆ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಅಂದ್ರೆ ಒಟ್ಟಾರೆ ಮುಸಲ್ಮಾನರ ನಾಯಕರು ತಾವು ಅಂತ ಹೇಳ್ಬೋದು.
ಆ ಮೂಲಕ ಒಂದು ಲೀಡರ್ಶಿಪ್ ಕ್ವಾಲಿಟಿ ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಕೂತಿದಾರಲ್ಲ ಸರ್, ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರಲಿ, ವಿರೋಧ ಪಕ್ಷದ ನಾಯಕರಾಗಿರಲಿ, ಅವರ ಸಮರ್ಥನೆ ಏನಿರ್ಬೋದು ಅನ್ಸ್ಬಿಡುತ್ತೆ ಸರ್. ಈಗ ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ. ಅಂಬೇಡ್ಕರ್ ಅವರು ಬಹಳ ಹಿಂದೆನೂ ತುಂಬಾ ಚೆನ್ನಾಗಿ ಹೇಳಿದ್ರು, ಮುಸ್ಲಿಂ ಸಮಾಜಕ್ಕೆ ತಾವು ವೋಟಿಂಗ್ ಅನ್ನೋದು ಏನು ಅಂತಾನೆ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಅವ್ರು ಹೇಗಿದ್ದಾರೆ ಅಂತಂದ್ರೆ, ಮಸೀದಿಗೆ ಒಂದು ನೆಲ ಹಾಕಿಸ್ಕೊಟ್ರು ವೋಟ್ ಕೊಡ್ತೀನಿ ಅನ್ನೋ ಮಟ್ಟಿಗಿದ್ದಾರೆ. ಅದು ಬದಲಾಗ್ಬೇಕಾದಂತ ಅಗತ್ಯ ಇದೆ ಈ ಪ್ರಜಾಪ್ರಭುತ್ವದಲ್ಲಿ ಅನ್ನುವಂತ ಕಲ್ಪನೆ ಬಹಳ ಹಿಂದೆನೆ ಹೇಳಿದ್ದಾರೆ. ಈ ವೋಟಿಂಗ್ ನ ಪರಿಕಲ್ಪನೆ ಅವ್ರಿಗೆ ಇಲ್ಲದೆ ನಮ್ಗೆ ಏನಾದ್ರೂ ಒಂದು ಉಪಯೋಗ ಉಪಕಾರ ಮಾಡಿಕೊಟ್ರು ಸಾಕು ಅನ್ನೋಂತ ಭಾವ ಇದೆಯಲ್ಲ, ಆ ಉಪಕಾರದಲ್ಲಿ ಇದೂ ಸೇರುತ್ತೆ ಅಂತ ಕಲ್ಲೆತ್ತವ್ರಿಗೆ ಸಪೋರ್ಟ್ ಜಮೀರ್ ಮಾಡಿರೋದ್ರಿಂದ ಜಮೀರ್ ಯಾರಿಗೆ ಹೇಳ್ತಾರೋ ಅವ್ರಿಗೆ ವೋಟ್ ಹಾಕ್ಬೇಕು ಅನ್ನೋಂತ ವಾತಾವರಣವನ್ನ ನಿರ್ಮಿಸ್ತಾರೆ ಅಂತ ಪಕ್ಕ ಇರೋದ್ರಿಂದಲೇ ಜಮೀರ್ ಕರೆದವರು ಮುಂದಕ್ಕೆ ಬಂದು ಈ ತರ ಕೆಲಸ ಮಾಡೋದು. ನಾಲ್ಕು ಜನ ಮುಸ್ಲಿಮರು ರಡುವಷ್ಟಲ್ಲಿ ಜಮೀರ್ನ ಅಡ್ಡ ಹಾಕಿ ನೀವ್ ಈ ತರ ಮಾಡಿರೋದ್ರಿಂದಲೇ ನಮ್ಮ ಇಡೀ ಸಮಾಜದ ಹೆಸರು ಹಾಳಾಗ್ತಿರೋದು ಅಂತ ಏನಾದ್ರೂ ಹೇಳಿದ್ರೆ ಜಮೀರ್ ಮಾಡುವಂತ ಧೈರ್ಯ ಆಗಲ್ಲ. ಮತ್ತು ಇಡೀ ಕರ್ನಾಟಕ ನನ್ನ ಕೊನೆಯ ಪ್ರಶ್ನೆ ಚಕ್ರವರ್ತಿ ಸೂಲಿಬೇಲೆ ಅವರೇ, ಪ್ರತಿಪಕ್ಷದವರಿಗೆ ನಿಮ್ ಕಡೆಯಿಂದ ಈ ಘಟನೆ ನಡೆದಿದೆ, ಜಮೀರ್ ಅಹಮದ್ ಅವ್ರ ನಡೆ ಹೀಗಿದೆ, ಒಬ್ಬ ಪ್ರತಿಪಕ್ಷದಲ್ಲಿರೋ ಜವಾಬ್ದಾರಿತ ಸ್ಥಾನದಲ್ಲಿ ನೀವು ಈ ಹೇಳಿಕೆ ಕೊಡಿ ಅಂತ ಏನೋ ಡಿಮ್ಯಾಂಡ್ ಮಾಡ್ತೀರಾ? ನಾನು ಡಿಮ್ಯಾಂಡ್ ಅಂತಂದ್ರೆ ನನ್ನೊಂದು ರಿಕ್ವೆಸ್ಟ್ ಇದೆ. ರಿಕ್ವೆಸ್ಟ್ ಏನು ಅಂತಂದ್ರೆ, ಕರ್ನಾಟಕ ತುಂಬಾ ಶಾಂತವಾಗಿರುವಂತ ಜಾಗ, ಯು ಪಿ ಎನ್ನ ಅವರು ಕಡಕ್ಟ್ ಆಗಿ ನಿರ್ಣಯ ತೆಗೆದುಕೊಂಡ ನಂತರ ದಂಡವನ್ನ ಪ್ರಯೋಗಿಸಿದ ನಂತರ ಎಷ್ಟು ಶಾಂತವಾಗಿದೆ ಯು ಪಿ ಈಗ ಅಂತಂದ್ರೆ, ಒಂದೇ ದಿನದಲ್ಲಿ 11,000 ಮೈಕುಗಳನ್ನ ಲೌಡ್ ಸ್ಪೀಕರ್ ಗಳನ್ನ ಎಲ್ಲ ಮತದವರು ಹಿಂದೂಗಳು ಕ್ರಿಶ್ಚಿಯನ್ರು ಮುಸ್ಲಿಮ್ಸ್ ಸಿಖ್ರು ಯಾರೇ ಇದ್ದಾರೋ ಎಲ್ಲರೂ ತಾವೇ ತಾವಾಗಿ ತೆಗೆದು ಸೌಹಾರ್ದಯುತವಾದ ವಾತಾವರಣಕ್ಕೆ ಮುಂದೆ ತಂದಿದ್ದಾರೆ. ಕರ್ನಾಟಕವು ಸೌಹಾರ್ದವಾಗಬೇಕು ಅಂತಂದ್ರೆ ಸರಿಯಾದ ಪ್ರಯೋಗ ಆಗ್ಬೇಕು, ದಂಡ ಪ್ರಯೋಗ ಆಗ್ಬೇಕು. ಮತ್ತು ಈ ದಂಡ ಪ್ರಯೋಗದ ಹೊತ್ತಲ್ಲಿ ಯಾರ ಮೇಲೆ ದಂಡ ಪ್ರಯೋಗ ಆಗುತ್ತೋ ಅವರನ್ನು ಉಳಿಸ್ಕೊಂಡಿಕ್ಕೆ ಯಾರಾದ್ರೂ ಆಗ್ಲಿ ಯಾರಾದ್ರೂ ಆಗ್ಲಿ ಪ್ರಯತ್ನ ಪಡಬೇಕು. ಒಟ್ಟಲ್ಲಿ ಕರ್ನಾಟಕವನ್ನ ನಿಜಾರ್ಥದಲ್ಲಿ ಸೆಕ್ಯುಲರ್ ಅರ್ಥದಲ್ಲ, ನಿಜಾರ್ಥದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾಡಿ ಅಂತ ಕೇಳ್ಕೊಳ್ಳ. ಎಸ್ ಸರ್, ಥ್ಯಾಂಕ್ ಯು ಚಕ್ರವರ್ತಿ ಸುರಿಬೇಲೆ ಅವರೇ, News18 ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ಅರ್ಧ ಗಂಟೆ